ತಲುಪುತ್ತೆ ಹೊರತು ಇನ್ಯಾವುದೋ ತಲುಪುತ್ತೆ ಅಂದ್ರೆ ಅದು ನಿಮ್ ಕಿವಿ ತಪ್ಪಿರ್ಬೋದು ಅಥವಾ ಸಭಾಂಗಣ ತಪ್ಪಿರ್ಬೋದು ಮೈಕ್ರೋಫೋನ್ ತಪ್ಪಿರ್ಬೋದು ಇನ್ಯಾವುದೋ ತಪ್ಪಿರ್ಬೋದು ಆದ್ರೆ ಹಾಡುಗಾರ ತಾನು ಏನ್ ಫೀಲ್ ಮಾಡ್ತಿರ್ತಾನೋ ಅದೇ ಜನಕ್ಕೆ ತಲುಪೋದು ಮುಖ್ಯವಾಗಿ ಈ ಸೈಂಟಿಫಿಕ್ ಆಗಿ ಮಾತಾಡಕ್ ಹೋಗೋ ಏನಾಗುತ್ತೆ ಅಂದ್ರೆ ನಾದ ನಿಮ್ಮ ಕೇಳುವಿಕೆಯನ್ನ ಎಚ್ಚರಗೊಳಿಸುತ್ತೆ ನಿಮ್ಮ ಚಿಂತಿಸುವಿಕೆಯನ್ನ ಸ್ಟಾಪ್ ಮಾಡುತ್ತೆ ಅನ್ನೋದೊಂದು ವಾದ ಇದೆ ಯಾವಾಗ ಕಿವಿಗಳು ಫುಲ್ ಆಗ್ತವೆ ಬೇರೆ ಸೌಂಡ್ ಇಂದ ಬೇರೆ ಸೌಂಡ್ ಇಂದ ಫುಲ್ ಆದ ತಕ್ಷಣವೇ ನೀವು ಯೋಚನೆ ಮಾಡೋದು ಆಫ್ ಅಲ್ಲಿಂದ ನಿಮ್ಮ ಸಂವಹನ ವಿದ್ಯೆಗೆ ಒಳಗಾಗಿ ಶುರು ಆಗ್ತದೆ ಅದರಿಂದಲೇ ಮೋಸ್ಟ್ ಆಫ್ ದಿ ವಂಡರ್ಫುಲ್ ಸೌಂಡ್ಸ್ ಇಂದ ನಾವು ಮೆಸ್ಮರೈಸ್ ಆಗಿ ಹಾಗೆ ತೇಲ್ತಾ ಇರ್ತೀವಿ ವೀಕ್ ಮೈಂಡೆಡ್ ಶರಣರಾಗ್ತೀವಿ ಶರಣಾಗ್ಬಿಡ್ತೀವಿ ತುಂಬಾ ಪ್ರಾಜ್ಞರು ಅದನ್ನೇ ಅನಾಲಿಟಿಕ್ ಆಗಿ ಯೋಚನೆ ಮಾಡ್ತಾ ಏನ್ ಪ್ರಶ್ನೆ ಕೇಳಿ ಅಂತ ಯೋಚನೆ ಮಾಡ್ತಿರ್ತಾರೆ ಹೀಗೆ ಈ ದನಿ ಮಾಡುವ ಎಲ್ಲ ಕೆಲಸಗಳು ಇಂಪಿನ ಕೆಲಸಗಳು ಮತ್ತು ಕಮ್ಯುನಿಕೇಟ್ ಮಾಡುವ ಕೆಲಸಗಳು ಆಗ್ತವೆ ಹಾಗಾಗಿ ಈ ಕರೆಂಗುಯಿಲು ಅನ್ನೋದು ವಿಶ್ವದ ಭೂಮಿಯಲ್ಲಿ ಮೊದಲು ಸಂಯೋಜನೆಗೊಂಡ ಸಂಗೀತದ ತುಣುಕುಗಳು ಅಂತ ನಾವು ಯಾವ್ದಾದ್ರು ಹಳ್ಳಿ ಈಗೆಲ್ಲ ಗಲಾಟೆ ಜಾಸ್ತಿ ನಮ್ಮ ತುಳಸಿ ತೋಡ್ಕರೆ ಬಹು ಮರಕ್ಕೆ ಬಂದ್ರೆ ಬಹಳ ಚೆನ್ನಾಗಿ ಕೂಗ ಅವರು ಕನಕಾಂಬ್ರಿಯೋ ಕಲಂಬತ್ ಕಾಸಿ ಗೊಂಬತ್ ಕಾಸೋ ಕನಕಾಂಬ್ರಿಯೋ ಕಲಂಬತ್ ಕಾಸಿ ಗೊಂಬತ್ ಕಾಸೋ ಎಷ್ಟು ಇಂಪಾರ್ಟೆಂಟ್ ಕರೆದು ಆ ತೊಲಂಬತ್ ಕಾಸಿ ತೊಲಾನೂರು ಅವಾಗ ಅದನ್ನ ತೊಲಂಬತ್ ಕಾಸಿ ಗೊಂಬತ್ ಕಾಸಿದ್ರೆ ಅವ್ನು ಕೇಳದೇನೆ ಹೋಗಿ ತಗೊಳ್ಬೇಕಪ್ಪ ಅನ್ಸೋದು ಹೋಗಿ ತಗೊಂಬರು ಬಾ ಚೆನ್ನಾಗೆ ಒಂದ ಇಪ್ಪತ್ತೈದು ಸೂಜಿ ಬಂದ ಅವನೇನು ಸಸ್ತೈನ್ ಮಾಡ್ತಾ ವೈಬ್ರೇಟ್ ಮಾಡ್ತಾ ತಂಗಪ್ಪ ಒಂದ ಇಪ್ಪತ್ತೈದು ಸೂಜಿ ಒಂದ ಬಾ ಚೆನ್ನಾಗೆ ಒಂದ ಸುತ್ತಿ ನಡ್ಕೊಂಡು ಹೋಗ್ತಿರ್ತ ಆ ಗ್ರಾಹಕರಿಗೆ ಅದು ಕಮ್ಯುನಿಕೇಟ್ ಆಗ್ತಾ ಇರ್ತದೆ ಅಯ್ಯೋ ನಿಮ್ಗೋಸ್ಕರ ಭಾಷೆಗೆ ತಂದಿರ್ತಾರೆ ಈ ಇಲ್ಲ ಸಣ್ಣ ಉದಾಹರಣೆ ಆನಂದ ಆನಂದ ಸ್ಥಿತಿರೋ ಹೀಗೆ ಮನುಷ್ಯ ತನ್ನ ಕಮ್ಯುನಿಕೇಷನ್ಗೋಸ್ಕರ ದೂರದಲ್ಲಿರ್ತಕ್ಕಂಥ ತನ್ನ ಸಮುದಾಯಕ್ಕೆ ವಿಷಯಗಳು ತಿಳಿಸೋದಕ್ಕೆ ಈ ಸಂಬೋಧನಾ ಧ್ವನಿಗಳನ್ನು ಶುರು ಮಾಡಿದ ಇದಕ್ಕೆ ದಾಖಲಾತಿಗಳು ಬಹಳಷ್ಟು ನಮಗೆ ಆಫ್ರಿಕನ್ ಕಂಟ್ರೀಸಿಂದ ಸಿಗ್ತವೆ ಈಗಲೂ ಅಲ್ಲಿನ ಎಲ್ಲ ಬುಡಕಟ್ಟುಗಳು ತಮ್ಮ ಹಬ್ಬಗಳನ್ನು ತಿಳಿಸೋದು ಈ ಮನೆಯಲ್ಲಿ ಏನಾದರೂ ವಿಶೇಷಗಳು ನಡೆದಿದ್ದರೆ ತಿಳಿಸೋದು ಅಪಾಯಗಳು ಆಗೋ ಸೂಚನೆಗಳಿದ್ದರೆ ತಿಳಿಸೋದು ಮತ್ತೆ ಬೇಗ ಬಾ ನಿನ್ನನ್ನು ನಾನು ಪ್ರೀತಿಸ್ತಾ ಇದ್ದೀನಿ ನಿನ್ನನ್ನು ನೋಡಬೇಕಾಗಿದೆ ಅಂತ ಹಂಬಲವನ್ನು ವ್ಯಕ್ತಪಡಿಸೋದಕ್ಕೆ ಇಂತಹ ಕರೆಂಗುಯಿಲುಗಳನ್ನು ಬಳಸ್ತಾರೆ ಅದರಲ್ಲಿ ಬಹಳ ಪಾಪ್ಯುಲರ್ ಆದ ಒಂದು ಕರೆಂಗುಯಿಲು ರೆಹಮಾನ್ ಅವರು ಬಳಸಿ ಈ ದೇಶದಲ್ಲಿ ವಿವಾದಕ್ಕೊಳಗಾಗಿದ್ದಾರೆ ಅದೇನು ಆಗಿದೆ ಅಂತ ಅದು ಆಕ್ಚುಲಿ ಇಟ್ಸ್ ಎ ಸ್ಯಾಂಪಲ್ ಟೋನ್ ಓಹೋ ಸಾಂಗ್ ಮುಕ್ಕಾಲ ಮುಕ್ಕಾಬಲ ಅಂತ ಒಂದು ಹಾಡಿದೆ ಅದರಲ್ಲೊಂದು ಓಪನಿಂಗ್ ಒಂದು ಸ್ಯಾಂಪ್ಲಿಂಗ್ ಟೋನ್ ಇದೆ ಕೇಳಿ ನೀವು ಅಂತ ಒಂದು ಕೂಗದು ಅದು ಆಫ್ರಿಕಾ ದೇಶದ ತುಂಬಾ ಪಾಪ್ಯುಲರ್ ಆದ ಸ್ಯಾಂಪ್ಲಿಂಗ್ ಟೋನ್ ಅದು ಆ ಸ್ಯಾಂಪಲ್ಸ್ ಎಲ್ಲ ಸಿಗ್ತಾರೆ ಅದು ನಾಲ್ಕು ಚೀಲ ಶ್ರುತಿ ಕೊಟ್ಟು ಯಾವುದು ಟೆಕ್ಸಾಸ್ ಒಂದು ಬರೋದಕ್ಕೋಸ್ಕರ ಸಿಂಕ್ ಮಾಡ್ಬಿಟ್ಟ ಅದನ್ನ ಏನೇನೋ ಆಗ್ತಿರ್ತಾರೆ ಅದು ತಮಾಷೆ ಈ ಈ ಕರಂಗುಯಿಲುಗಳು ನಮ್ಮ ಈ ಭೂಮಿಯಲ್ಲಿ ಮನುಷ್ಯನ ಪ್ರಥಮ ಸಂಯೋಜನೆಗಳಿಗೆ ಕಾರಣವಾಗಿದ್ದಾವೆ ಅದರ ನಕಲುಗಳೆಲ್ಲ ನೀವು ಎಲ್ಲಿ ನೋಡ್ಬೋದು ಟಾರ್ಜಾನ್ ಚಿತ್ರಗಳಲ್ಲಿ ನೋಡ್ಬೋದು ಟಾರ್ಜಾನ್ ಚಿತ್ರಗಳಲ್ಲಿ ಆಕ್ಟಿವ್ಸ್ ಇಟ್ಕೊಂಡು ಇಟ್ ಈಸ್ ನಥಿಂಗ್ ಬಟ್ ಸಿಂಗಿಂಗ್ ಆಕ್ಟಿವ್ಸ್ ಅದು ಯೂಡ್ಲಿಂಗ್ಸ್ ಮತ್ತೆ ಸಿಂಗಿಂಗ್ ಆಕ್ಟಿವ್ಸು ಹೈ ಫ್ರೀಕ್ವೆನ್ಸಿಗೆ ಹೋದಷ್ಟು ಎನರ್ಜೆಟಿಕ್ ಆಗಿ ಹೋಗ್ತಾ ಇದ್ದೀನಿ ನಾನು ಅನ್ನೋ ಫೀಲ್ ಕ್ರಿಯೇಟ್ ಮಾಡೋದು ಟಾರ್ಜಾನ್ ಅನ್ನು ಬಹಳಷ್ಟು ಕರೆಂಗುಯಿಲುಗಳು ರೆಕಾರ್ಡ್ ಮಾಡಿದ್ದಾರೆ ಅದೆಲ್ಲ ಈಗ ಮೆಲ್ಲಿಗೆ ಮನುಷ್ಯ ಈ ರೀತಿ ಎಲ್ಲ ಮೊದಲು ಹಾಡ್ತಿದ್ದ ಅನ್ನೋ ಮಾತುಗಳಲ್ಲಿ ಹೇಳ್ತಿದ್ದಾರೆ ನಾವು ಮುಂದೆ ಕರೆಂಗುಯಿಲು ಅನ್ನೋದು ಒಂದು ಸೃಜನಶೀಲ ವಿಭಾಗವಾಗಿ ತೆಗೆದುಕೊಂಡು ಯಾವ್ಯಾವ ದನಿಸರಗಳನ್ನು ಮಕ್ಕಳು ಕಲಿತಾರೋ ಅವರು ಆ ದನಿಸರಗಳಲ್ಲಿ ಕರೆಂಗುಯಿಲುಗಳನ್ನು ಸೃಷ್ಟಿ ಮಾಡೋದು ಕ್ರಿಯೇಟ್ ಮಾಡೋದು ಹೀಗಿದ್ದಿರ್ಬೋದು ಹಾಗಿದ್ದಿರ್ಬೋದು ಕಲ್ಪನೆಗಳು ಮಾಡ್ತಾ ಬಹಳಷ್ಟು ಉದಾಹರಣೆಗಳನ್ನು ನಾವು ತಯಾರು ಮಾಡಿದ್ರೆ ಅದೊಂದು ಶೈಲಿಯಾಗಿ ಮುಂದಕ್ಕೆ ಕಲಿಯೋರಿಗೆ ತಿಳುವಳಿಕೆಗೆ ನೆರವಾಗುತ್ತೆ ಅಂತ ನಾವು ಭಾವಿಸಿ ಇದೊಂದು ಚಾಪ್ಟರ್ ತೆಗೆದುಕೊಂಡಿದ್ದೀವಿ ಕರೆಂಗುಯಿಲು ಸೊ ನೀರು ಕುಡಿದು